ಇಂದಿನ ಹೊಸ ಬಗೆಯ ತಂತ್ರಜ್ಞಾನಕ್ಕೆ ಬೇಕಾದ ವಸ್ತುಗಳ ಮಾಡುವಿಕೆಯಲ್ಲಿ ಎಲೆಕ್ಟ್ರಾನಿಕ್ ಬಿಡಿಭಾಗಗಳನ್ನು ಚಿಕ್ಕದಾಗಿ ಮಾಡುವುದು ಬಹಳ ಮುಖ್ಯವಾಗಿದೆ. ದಿನನಿತ್ಯದ ಬಳಕೆಯ ವಸ್ತುಗಳಲ್ಲಿ ಹೆಚ್ಚು ಶಕ್ತಿಯ ಒಗ್ಗೂಡಿಸಿದ ಏರ್ಪಾಟು ಅಂದರೆ ಇಂಟಿಗ್ರೇಟೆಡ್ ಸಿಸ್ಟಮ್ಸ್ ಅನ್ನು ಸೇರಿಸಲು ಕಿರು ಅಳತೆಯ ತಂತ್ರಜ್ಞಾನ ಅಂದರೆ ಮೈಕ್ರೋಟೆಕ್ನಾಲಜಿಯಲ್ಲಿ ಮುನ್ನಡೆಯಾಗಬೇಕಿದೆ. ಕಿರು ಅಳತೆಯ ತಂತ್ರಜ್ಞಾನ ಮುಂದುವರಿಯುತ್ತಿದ್ದಂತೆ ಹಳೆಯ ಎಣಿಕೆಯ ಸಲಕರಣೆಗಳು ಹಾಗೂ ಇಂದಿನ ಹೊಸ ಬಗೆಯ ಎಣಿಕೆಯ ಸಲಕರಣೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಯುವುದು ತುಂಬಾ ಮುಖ್ಯವಾಗಿದೆ. ದಿನಬಳಕೆಯ ಎಣಿಕೆಯ ಸಲಕರಣೆಗಳನ್ನು ಆದಷ್ಟು ಚಿಕ್ಕದಾಗಿಸುವ ಸಲುವಾಗಿ ಶಕ್ತಿಶಾಲಿ ಮೈಕ್ರೋ ಕಂಪ್ಯೂಟರ್ಗಳನ್ನು ಮಾಡುವಷ್ಟು ಇಂಜಿನಿಯರಿಂಗ್ನಲ್ಲಿ ಮುನ್ನಡೆಯಾಗಿದೆ. ಕಿರಿದಾದ ಶಕ್ತಿಶಾಲಿ ಕಂಪ್ಯೂಟರ್ನಂತೆ ಕೆಲಸ ಮಾಡುವ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನೇ ಒಟ್ಟುಕಟ್ಟಣೆ ಅಂದರೆ ಮೈಕ್ರೋ ಕಂಟ್ರೋಲರ್ ಎಂದು ಕರೆಯುತ್ತಾರೆ. ಒಟ್ಟುಕಟ್ಟಣೆಗಳು ಹಲವು ಗಾತ್ರಗಳಲ್ಲಿ ಬರುತ್ತವೆ. ಅವುಗಳನ್ನು ವಾಹನ, ಸ್ಮಾರ್ಟ್ಫೋನ್, ಟ್ಯಾಬ್ಲೆಟ್ ಹಾಗೂ ಬಗೆ ಬಗೆಯ ಮನೆ ಬಳಕೆಯ ಸಲಕರಣೆಗಳ ಎಲೆಕ್ಟ್ರಾನಿಕ್ ಏರ್ಪಾಟುಗಳಲ್ಲಿ ಸೇರಿಸಬಹುದು. ಒಟ್ಟುಕಟ್ಟಣೆಯು ಒಂದು ಕಿರಿದಾದ ಕಂಪ್ಯೂಟರ್ ಇದ್ದಂತೆ, ಆದರೆ ಸಾಮಾನ್ಯ ಕಂಪ್ಯೂಟರ್ ಹಲವು ಬಗೆಯ ಕೆಲಸಗಳನ್ನು ಮಾಡಬಹುದು. ಆದರೆ ಒಟ್ಟುಕಟ್ಟಣೆಯು ಒಂದೇ ಬಗೆಯ ಕೆಲಸವನ್ನು ಮಾತ್ರ ಮಾಡುತ್ತದೆ. ಸಾಮಾನ್ಯ ಕಂಪ್ಯೂಟರ್ ಮತ್ತು ಒಟ್ಟುಕಟ್ಟಣೆಯಲ್ಲಿರುವ ಹೋಲಿಕೆಗಳನ್ನು ನೋಡೋಣ. ಎರಡರಲ್ಲೂ ಸೂಚನೆ ನೆರವೇರಿಸುವ ಏರ್ಪಾಟು ಅಂದರೆ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಇರುತ್ತದೆ. ಎಲ್ಲ ಬಗೆಯ ಲೆಕ್ಕ ಮತ್ತು ತರ್ಕದ ಕೆಲಸಗಳನ್ನು ಮಾಡುವ ಕಂಪ್ಯೂಟರ್ನ ಮೆದುಳು ಇದೇ ಆಗಿದೆ. ಸಾಮಾನ್ಯ ಕಂಪ್ಯೂಟರ್ನಲ್ಲಿ ಇರುವಂತೆಯೇ ಒಟ್ಟುಕಟ್ಟಣೆಯಲ್ಲಿ ಕೂಡ ನೆನಪುದಾಣ ಅಂದರೆ ಮೆಮೊರಿ ಮತ್ತು ಗಟ್ಟಿನೆಪ್ಪು ಅಂದರೆ ಹಾರ್ಡ್ ಡ್ರೈವ್ ಇರುತ್ತದೆ. ಸಾಮಾನ್ಯ ಕಂಪ್ಯೂಟರ್ನ ನೆನಪುದಾಣದಂತೆಯೇ ಒಟ್ಟುಕಟ್ಟಣೆಯು ಕೂಡ ನಿಗದಿತ ಕೆಲಸಗಳನ್ನು ಮಾಡಲು ಬೇಕಾದ ಸೂಚನೆಗಳನ್ನು ತನ್ನೊಳಗೆ ಕೂಡಿಟ್ಟುಕೊಳ್ಳುತ್ತದೆ. ಒಟ್ಟುಕಟ್ಟಣೆಯು ಯಾವ ವೇಗದಲ್ಲಿ ಎಣಿಕೆಗಳನ್ನು ಮಾಡುತ್ತದೆ ಎಂಬುದನ್ನು ಕೂಡ ಅಂಕೆಯಲ್ಲಿಡಲು ಅದರೊಳಗೆ ಏರ್ಪಾಡು ಮಾಡಲಾಗಿದೆ. ಈ ಎಣಿಕೆಯ ವೇಗವನ್ನು ಅಂಕೆಯಲ್ಲಿಡಲು ಅಲುಗು ಅಂದರೆ ಆಸಿಲೇಟರ್ ಬಳಸಲಾಗುತ್ತದೆ. ಕೆಲಸದ ಹಲವು ಹಂತಗಳನ್ನು ಒಟ್ಟುಕಟ್ಟಣೆಯು ಹೇಗೆ ಮಾಡುತ್ತದೆ ಎಂಬುದು ಅದರ ಎಣಿಕೆಯ ವೇಗದ ಮೇಲೆ ನಿಂತಿರುತ್ತದೆ. ಸಾಮಾನ್ಯ ಕಂಪ್ಯೂಟರ್ನ ಹೊರಭಾಗದಲ್ಲಿ ಮೌಸ್ ಇಲ್ಲವೇ ಕೀಲಿಮಣೆಯಂತಹ ಸಲಕರಣೆಗಳನ್ನು ಅಳವಡಿಸಿ ಮಾಹಿತಿ ಒಳಸೇರಿಸಬಹುದು, ಇಲ್ಲವೇ ಕಂಪ್ಯೂಟರ್ನಿಂದ ಹೊರಹೊಮ್ಮುವುದನ್ನು ತೆರೆಯ ಮೂಲಕ ತೋರಿಸಬಹುದು. ಒಟ್ಟುಕಟ್ಟಣೆಗಳಿಗೆ ಅಂಟಿಸಿದ ಪಿನ್ಗಳ ಮೂಲಕ ಅವು ಕೂಡ ಹೊರಭಾಗದಿಂದ ಮಾಹಿತಿ ಪಡೆಯುತ್ತವೆ ಹಾಗೂ ಮಾಹಿತಿಯನ್ನು ಹೊರಹೊಮ್ಮಿಸುತ್ತವೆ. ನೋಡಲು ಒಟ್ಟುಕಟ್ಟಣೆಯಂತೆಯೇ ಕಾಣುವ ಕಿರು ಅಳತೆಯ ತಂತ್ರಜ್ಞಾನದ ಮತ್ತೊಂದು ವಸ್ತು ಎಂದರೆ ಬಿಡಿಕಟ್ಟಣೆ ಅಂದರೆ ಮೈಕ್ರೋಪ್ರೊಸೆಸರ್. ಈ ಎರಡೂ ವಸ್ತುಗಳು ಸೂಚನೆ ನೆರವೇರಿಸುವ ಶಕ್ತಿಶಾಲಿ ಸಾಮರ್ಥ್ಯವನ್ನು ಹೊಂದಿವೆ. ಬಿಡಿಕಟ್ಟಣೆಯು ಡಿಜಿಟಲ್ ಸೂಚನೆ ನೆರವೇರಿಸುವ ಕೆಲಸವನ್ನು ಮಾಡಿದರೂ ಒಟ್ಟುಕಟ್ಟಣೆಯು ಮಾಡುವಷ್ಟು ಕೆಲಸವನ್ನು ಅದರಿಂದ ಮಾಡಲಾಗುವುದಿಲ್ಲ. ಬಿಡಿಕಟ್ಟಣೆಯಲ್ಲಿ ಒಂದೇ ಒಂದು ಕಿರು ಅಳತೆಯ ಮೈಕ್ರೋಚಿಪ್ ಇದ್ದು ಅದರಲ್ಲಿ ಸೂಚನೆ ನೆರವೇರಿಸುವ ಏರ್ಪಾಟು ಅಂದರೆ ಸಿಪಿಯು ಅನ್ನು ಇರಿಸಲಾಗುತ್ತದೆ. ಆದರೆ ಒಟ್ಟುಕಟ್ಟಣೆಯಲ್ಲಿ ಒಂದು ಇಡೀ ಕಂಪ್ಯೂಟರ್ನ ಭಾಗಗಳಿರುತ್ತವೆ. ಹಲವು ಬಗೆಯ ಎಣಿಕೆಯ ಕೆಲಸಗಳನ್ನು ಮಾಡಲು ಬಿಡಿಕಟ್ಟಣೆಗಳನ್ನು ಅಂದರೆ ಮೈಕ್ರೋಪ್ರೊಸೆಸರ್ ಬಳಸಲಾಗುತ್ತದೆ. ಹಾಗೆಯೇ ಸ್ಮಾರ್ಟ್ಫೋನ್ಗಳಂತಹ ಸಲಕರಣೆಗಳಿಗೆ ಬೇಕಾದ ವಿಶೇಷ ಕೆಲಸಗಳಿಗಾಗಿ ಎಲ್ಲವೂ ಒಂದರಲ್ಲೇ ಇರುವ ಒಟ್ಟುಕಟ್ಟಣೆಗಳನ್ನು ಅಂದರೆ ಮೈಕ್ರೋಕಂಟ್ರೋಲರ್ಗಳನ್ನು ಬಳಸಲಾಗುತ್ತದೆ. ಇಂತಹ ಇನ್ನಷ್ಟು ತಂತ್ರಜ್ಞಾನದ ಬಗೆಗಿನ ವಿಷಯಗಳನ್ನು ತಿಳಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.